ರಾಜ್ಯದಲ್ಲಿ ಇವತ್ತು ಪ್ರಮುಖ ಬೆಳವಣಿಗೆ ಅಂದ್ರೆ ಸಿದ್ದರಾಮಯ್ಯನವರು ಕೋಲಾರ ಕ್ಷೇತ್ರದಲ್ಲಿ ನಿಲ್ಲುವಂತದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆಯಲ್ಲ. ಮೊದಲೇ ಹೈ ವೋಲ್ಟೇಜ್ ಕ್ಷೇತ್ರ ಆಗಿತ್ತು ಕೋಲಾರ, ಬಿಕಾಸ್ ಆಫ್ ಸಿದ್ದರಾಮಯ್ಯನವರು ಅಲ್ಲಿ ಸ್ಪರ್ಧೆ ಮಾಡ್ತಾರೆ ಎನ್ನುವ ಕಾರಣಕ್ಕೋಸ್ಕರ. ನಾ ರಾಜ್ಯದ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಮಾತನಾಡಿದ್ರು ಚರ್ಚೆ ಆಗುತ್ತೆ, ಏನು ಒಂದು ಮುಂದೆ ಹೆಜ್ಜೆ ಇಟ್ಟರು ಕೂಡ ಚರ್ಚೆ ಆಗುತ್ತೆ, ಒಂದು ನಿರ್ಧಾರ ಕೈಗೊಂಡ್ರು ಕೂಡ ಚರ್ಚೆ ಆಗುತ್ತೆ. ನಾ ಅವರು ಕೋಲಾರದಲ್ಲಿ ಸ್ಪರ್ಧಿಸುವಂತ ಸಾಧ್ಯತೆ ಕಡಿಮೆ ಅನ್ನುವಂಥ ವಿಚಾರ ಇದೆಯಲ್ಲ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ರಾಜಕೀಯ ಲೆಕ್ಕಾಚಾರಗಳೇ ಚೇಂಜ್ ಆಗ್ತಾ ಇರುವಂಥದ್ದು. ನಾ ವಿಪಕ್ಷ ನಾಯಕ ಸಿದ್ದರಾಮಯ್ಯಗೆ ಸೇಫ್ ಅಲ್ವಂತೆ ಕೋಲಾರ ಕ್ಷೇತ್ರ, ವರ್ಣಾ ಕ್ಷೇತ್ರದಿಂದಲೇ ಸಿದ್ದು ಸ್ಪರ್ಧೆಗೆ ಹೈಕಮಾಂಡ್ ಸಲಹೆಯನ್ನ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅದೃಷ್ಟದ ಕ್ಷೇತ್ರ ಸಿದ್ದರಾಮಯ್ಯನವರಿಗೆ ವರ್ಣಾ ಕ್ಷೇತ್ರ. ಅಲ್ಲಿ 2008-13 ಅವರು ಆಯ್ಕೆ ಆದಂತಹ ಸಂದರ್ಭದಲ್ಲಿ ಪ್ರತಿಪಕ್ಷ ನಾಯಕರಾಗ್ತಾರೆ, ಅದಾದ್ಮೇಲೆ ಮುಖ್ಯಮಂತ್ರಿ ಗಾದಿಗೂ ಕೂಡ ಏರ್ತಾರೆ. ಸೊ ಹೀಗಾಗಿ ಅದೇ ಸೇಫ್ ಕ್ಷೇತ್ರ, ನಿಮಗೆ ಅಲ್ಲೇ ಸ್ಪರ್ಧೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಪ್ಪನ ಗೆಲುವಿಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡ್ತಾರ ಮಗ ಯತೀಂದ್ರ ಅನ್ನುವಂಥ ಪ್ರಶ್ನೆಗೆ March 22 ಉತ್ತರ ಸಿಗುವಂತ ಸಾಧ್ಯತೆ ಇರುವಂಥದ್ದು. ಬಿಕಾಸ್ ಫಸ್ಟ್ ಲಿಸ್ಟ್ ಅನೌನ್ಸ್ ಆಗುತ್ತೆ ಅಂತ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. ನಾ ಸಿದ್ದರಾಮಯ್ಯನವರು ಅಲ್ಲಿ ಸ್ಪರ್ಧೆ ಮಾಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಏನು ಹೇಳಿದ್ರು, ಇದಕ್ಕೆ BJP ನಾಯಕರ ರಿಯಾಕ್ಷನ್ ಏನಿತ್ತು ಅದನ್ನ ನೋಡ್ಕೊಂಬರೋಣ. ಫಸ್ಟ್ ಹೈಕಮಾಂಡ್ ನವರು ಏನ್ ಹೇಳ್ತಾರೆ ಅಂತ ಕೇಳಂತಾನು. ವರ್ತುಲ್ ಪ್ರಕಾಶ ಏನ್ ಹೇಳ್ತಾನೆ, ಇವನು ಇನ್ಯಾವನೇ ಏನ್ ಹೇಳ್ತಾನೆ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ನಾನು ನನ್ನ ಅರ್ಜಿನಲ್ಲಿ ಲೆಫ್ಟ್ ಟು ದಿ ಡಿಸಿಷನ್ ಆಫ್ ದಿ ಹೈಕಮಾಂಡ್ ಅಂತ ಬರೆದಿದ್ದೇನೆ. ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತ ಮಾಡ್ತೀನಿ ಅಷ್ಟೇ. ನನಗೆ ಹೈಕಮಾಂಡ್ ಅವರು ತಂದೆಯವ್ರಿಗೆ ಏನು ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾನು ನಿನ್ನೆ ತಾನೇ ತಂದೆಯವ್ರ ಜೊತೆ ಫೋನ್ ಮಾಡಿದ್ದೆ ವರ್ಣಾಕ್ಷೇತ್ರದ ವಿಚಾರ ಮಾತನಾಡೋದಕ್ಕೆ, ಇಲ್ಲೇ ತದ ವಿಚಾರನೂ ಕೂಡ ಮಾತನಾಡೋದಕ್ಕೆ ಫೋನ್ ಮಾಡಿದ್ದೆ. ಆವಾಗ ತಂದೆಯವ್ರು ಏನು ಪ್ರಸ್ತಾಪ ಮಾಡಲಿಲ್ಲ ಈ ರೀತಿ ಹೈಕಮಾಂಡ್ ಅವ್ರು ಏನು ಹೇಳಿದ್ದಾರೆ ಅಂತ. ಸೊ ಹಾಗಾಗಿ ಗೊತ್ತಿಲ್ಲ ನನಗೆ ಹೈಕಮಾಂಡ್ ಅವರು ಆ ಥರ ಸೂಚನೆ ಕೊಟ್ಟರು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಒಂದಿಬ್ಬರು ನಾನು ಇಲ್ಲ ಅಂತ ಹೇಳಿದ್ದಾರೆ ಬಿಟ್ಟರೆ ಮಿಕ್ಕಿದವರು ಯಾರು ಹೇಳಿಲ್ಲ. ಒಂದಿಬ್ಬರು ಮಾತ್ರ ಬೇರೆಯವ್ರಿಗಾರ್ಗೆ ಸೂಚಿಸಿದ್ದಾರೆ, ಇದು ಆರೋಗ್ಯ ದೃಷ್ಟಿಯಿಂದ ಬೇರೆಯವ್ರು ಇಬ್ಬರು ಸೂಚಿಸಿದ್ದಾರೆ. ಅದು ಬಿಟ್ಟರೆ ಎಲ್ಲರೂ ಕೂಡ ಸಮರ್ಥಿದ್ದಾರೆ, ಅವರಲ್ಲೂ ಆ ಕ್ಷೇತ್ರದಲ್ಲೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ 224 ಕಾನ್ಸ್ಟಿಟ್ಯೂನ್ಸಿ ಎಲ್ಲೂ ಸ್ಪರ್ಧೆ ಮಾಡೋಕ್ಕೆ ಅವರಿಗೆ ಚಾನ್ಸೇ ಇಲ್ಲ. ಯಾಕಂದ್ರೆ ಎಲ್ಲೋದ್ರೂ ಅವ್ರು ಸೋಲ್ತಾರೆ, ಯಾಕಂದ್ರೆ ಯಾವುದೇ ಕ್ಷೇತ್ರದಲ್ಲೇ ಅವ್ರು ನಿಂತಿಲ್ಲ. ಇದರಿಂದ ಕರ್ನಾಟಕದ 224 ಕ್ಷೇತ್ರ ಅವರಿಗೆ ಒಳ್ಳೇದಲ್ಲ, ಅವರು ಬೇರೆ ರಾಜ್ಯ ಬೇರೆ ದೇಶ ನೋಡ್ಕೊಳ್ಳೋದು. ಮಳೆ ಜೋರಾಗಿ ಬಂದು ನಿಂತವ್ರು ಯಾವ ಥರ ಆತಿತ್ತು ಆ ಥರ ಆಗೋಯ್ತು ಇವತ್ತು ಕತೆ. ಈ ವಿಚಾರವನ್ನು ನಾನು ಕಳೆದ 1.5 ತಿಂಗಳ ಮುಂಚೆನೇ ಹೇಳಿದ್ದೆ, ಸಿದ್ದರಾಮಯ್ಯ ನಿಲ್ಲಲ್ಲ ಯೂ ಟರ್ನ್ ಮಾಡ್ತಾರೆ ಅಂತೇಳಿ. ಅಲ್ಲಿ ಸ್ಥಳೀಯವಾಗಿ ಶಾಸಕರುಗಳ ಒತ್ತಡಕ್ಕೆ ಮಣಿದು ಒಪ್ಕೊಂಡಿದ್ರು, ಬಟ್ ವಾಸ್ತು ವಿಚಾರನೇ ಬೇರೆ. ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಓಟಿಲ್ಲ, ಕಾಂಗ್ರೆಸ್ ಪಕ್ಷನೇ ಇಲ್ಲ. ಸಿದ್ದರಾಮಯ್ಯನವರ ವಿಚಾರ